ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಗೋಲ್ಬೋರ್ಡ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ ಒಂದು KCET ಮತ್ತು ನೀಟ್ಗೆ ಸಂಬಂಧಪಟ್ಟಂತಹ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳನ್ನು ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಇದಕ್ಕಿಂತ ಪೂರ್ವದಲ್ಲಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಒಂದು ಎಜುಕೇಷ್ನಲ್ಗೆ ಸಂಬಂಧಪಟ್ಟಂತಹ ಮತ್ತು KCET ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ದೊರಕುತ್ತವೆ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ವಿದ್ಯಾರ್ಥಿಗಳೇ, ಇಲ್ಲೇ ನಿನ್ನೆ ಒಂದು ಅಪ್ಡೇಟ್ ಬಂದಿದೆ, ಒಂದು KCET ಒಂದು ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಅಂತ ಹೇಳಿದ್ರೆ, ಈಗಾಗಲೇ ಒಂದು ತಿರಸ್ಕರಿಸಿರುವಂತಹ ಒಂದು RD ಸಂಖ್ಯೆಯ ಪಟ್ಟಿ, ಅದರ ಜೊತೆಗೆ ಕಲ್ಯಾಣ ಕರ್ನಾಟಕದ ಒಂದು RD ಸಂಖ್ಯೆ, ಮೀಸಲಾತಿ ವರ್ಗದ RD ಸಂಖ್ಯೆ, ಆದಾಯದ RD ಸಂಖ್ಯೆ, ಅದರ ಜೊತೆಗೆ ಒಂದು ಕಾಸ್ಟ್ಗೆ ಸಂಬಂಧಪಟ್ಟಂತಹ ಒಂದು RD ಸಂಖ್ಯೆಯ ತಿದ್ದುಪಡಿಗಾಗಿ ರಿಜೆಕ್ಟ್ ಆಗಿರುವಂತಹ ಒಂದು ಲಿಸ್ಟನ್ನು ಈಗಾಗಲೇ ಪ್ರಕಟ ಮಾಡಲಾಗಿದೆ. ಅದರ ಬಗ್ಗೆಯೂ ಕೂಡ ಮಾಹಿತಿ ಇದೆ, ತಾವು ಇಲ್ಲಿ ನೋಡ್ತಾ ಇರ್ಬೋದು. 3 PDFಗಳಿದ್ದಾವೆ. ಆ ಒಂದು 3 PDFನಲ್ಲಿ ತಮ್ಮ ಹೆಸರು ಇದೆ ಇಲ್ಲ ಎಂಬುದನ್ನು ತಾವು ಚೆಕ್ ಮಾಡ್ಕೋಬೇಕು. ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ, ಮೊದಲನೇ ಒಂದು PDFನಲ್ಲಿ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಯಾರೆಲ್ಲ ಕಲ್ಯಾಣ ಕರ್ನಾಟಕದ ಒಂದು ಕ್ಲೈಮನ್ನು ಕ್ಲೈಮ್ ಮಾಡಲಿಕ್ಕೆ ಏನೆಲ್ಲ ಒಂದು ಡಾಕ್ಯುಮೆಂಟನ್ನು ಅಪ್ಲೈ ಮಾಡಿದ್ರಿ, ಆ ಒಂದು ಡಾಕ್ಯುಮೆಂಟ್ನಲ್ಲಿ ಕೆಲವೊಂದಿಷ್ಟು ಕಾರಣಕ್ಕೊಳಗಾಗಿ ಆ ಒಂದು ಅರ್ಜಿಗಳನ್ನು ತಿರಸ್ಕರಿಸಲಾಗಿದ್ದೈತಿ. ಅದರ ಜೊತೆಗೆ ಕೆಲವೊಬ್ಬರು ಒಂದು ಆದಾಯ ಪ್ರಮಾಣ ಪತ್ರನೂ ಕೂಡ ತಿರಸ್ಕರಣ ಮಾಡಲಾಗಿದೆ. ಅದರ ಜೊತೆಗೆ ಮೂರನೇದಾಗಿ ಇಲ್ಲಿ ಮೀಸಲಾತಿ ವರ್ಗಕ್ಕೆ ಸಂಬಂಧಪಟ್ಟಂತಹ ಒಂದು RD ಸಂಖ್ಯೆಯನ್ನು ನಮೂದಿಸಿರುವಂಥ ವಿದ್ಯಾರ್ಥಿಗಳು, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಒಂದು RD ಸಂಖ್ಯೆಯಲ್ಲಿಯೂ ಕೂಡ ಕೆಲವೊಂದಿಷ್ಟು ಯಾವೆಲ್ಲ ಸಮಸ್ಯೆಗಳಿಗಾಗಿ ಅದನ್ನು ಒಂದು ರಿಜೆಕ್ಟ್ ಮಾಡಲಾಗಿದೆ ಎಂಬುದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಇನ್ಫಾರ್ಮೇಷನನ್ನು ಈ ಒಂದು 3 PDFನಲ್ಲಿ ಪ್ರೊವೈಡ್ ಮಾಡಲಾಗಿದೆ. ಸೊ ಆ ಕಾರಣಕ್ಕಾಗಿ ತಮ್ಮ ಹೆಸರು ಏನಾದರೂ ಈ ಒಂದು PDFನಲ್ಲಿದ್ದರೆ ಮತ್ತೊಮ್ಮೆ ತಾವು ಅದನ್ನು ರೀಎಂಟರ್ ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ತಾವು ಅದನ್ನು ಮತ್ತೊಮ್ಮೆ ರೀಕರೆಕ್ಷನನ್ನು ಮಾಡ್ಕೋಬೇಕಾಗಿದೆ. ಓಕೆ, ಆ ಒಂದು ಲಿಂಕನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಆ ಲಿಂಕನ್ನು ಯೂಸ್ ಮಾಡಿ ತಾವು ಏನೆಲ್ಲ ಮಿಸ್ಟೇಕ್ಗಳಾಗಿದ್ದಾವೆ, ಓಕೆ, ಆ ಒಂದು ಆಗಿರುವಂತಹ ಮಿಸ್ಟೇಕ್ಗಳನ್ನು ಮತ್ತೊಮ್ಮೆ ಸರಿಪಡಿಸ್ಲಿಕ್ಕೂ ಕೂಡ ಅವಕಾಶವನ್ನು ನೀಡ್ತಾರೆ. ಸೊ ಆ ಕಾರಣಕ್ಕಾಗಿ ಈ ಒಂದು PDFನ್ನು ಪ್ರತಿಯೊಬ್ಬರು ಕೂಡ ಹೋಗಿ ಈ PDFನ್ನು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿರಿ. ಓಕೆ, ಈ ಒಂದು PDF ನಮ್ಮ ಒಂದು ಟೆಲಿಗ್ರಾಮ್ ಲಿಂಕಿನಲ್ಲಿ ಲಭ್ಯವಿರುತ್ತೆ. ಅಲ್ಲಿ ಹೋಗಿ ತಾವು ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ತಾವು ಡೈರೆಕ್ಟಾಗಿ ಒಂದು KA ವೆಬ್ಸೈಟಿಗೆ ಬಂದು ಕೂಡ ತಾವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇದು ಮೊದಲನೇ ಅಪ್ಡೇಟ್ ಆಗಿತ್ತು. ಅದರ ಜೊತೆಗೆ ಎರಡನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ, ಎರಡನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಕೆ ನೀಟ್ 2022 ರಿಸಲ್ಟು ನಿನ್ನೆ ಮಿಡ್ನೈಟ್ 11:30 ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳು ನಿನ್ನೆ ಕಾಯ್ತಾ ಇದ್ದರು. ಸೊ ಅದನ್ನು ನಿನ್ನೆ ಲೇಟ್ ನೈಟ್ ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ತಾವು ಇನ್ನೂ ಕೂಡ ಅದನ್ನು ನೀಟ್ನ ಒಂದು ರಿಸಲ್ಟನ್ನು ಚೆಕ್ ಮಾಡಿಲ್ಲ ಅಂತ ಹೇಳಿದರೆ, ಓಕೆ, ಈ ಒಂದು NEET.NTA.NIC.in ವೆಬ್ಸೈಟ್ ಇದೆ. ಆ ವೆಬ್ಸೈಟಿಂದ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೇನೆ, ಅಲ್ಲಿ ಹೋಗಿ ತಾವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ಡೈರೆಕ್ಟ್ ರಿಸಲ್ಟ್ ಲಿಂಕನ್ನು ಹಾಕಿರ್ತೇನೆ, 3 ರಿಸಲ್ಟ್ ಲಿಂಕನ್ನು, ಆ ಒಂದು ಲಿಂಕನ್ನು ಯೂಸ್ ಮಾಡಿ ತಾವು ರಿಸಲ್ಟನ್ನು ತಮ್ಮ ಒಂದು ರಿಸಲ್ಟನ್ನು ಚೆಕ್ ಮಾಡ್ಕೋಬೇಕು. ಓಕೆ, ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡ್ಬೇಕು ಅಂತ ಹೇಳಿದರೆ, ತಮ್ಮ ಒಂದು ಅಪ್ಲಿಕೇಶನ್ ನಂಬರು, ನೆಕ್ಸ್ಟ್ ಡೇಟ್ ಆಫ್ ಬರ್ತನ್ನು ಹಾಕಿರಿ, ನೆಕ್ಸ್ಟ್ ಎಂಟರ್ ದ ಸೆಕ್ಯೂರಿಟಿ ಪಿನ್ ಇದೆ, ಸೆಕ್ಯೂರಿಟಿ ಪಿನ್ನನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ತಮ್ಮ ಒಂದು ರಿಸಲ್ಟನ್ನು ತಾವು ಚೆಕ್ ಮಾಡ್ಕೋಬೋದಾಗಿದೆ. ಓಕೆ, ಇವೆರಡು ಅಪ್ಡೇಟ್ ಆಗಿದ್ದು. ಓಕೆ, ಈ ಒಂದು ಎರಡು ಅಪ್ಡೇಟ್ಗಳನ್ನು ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಕೂಡ ಯೂಸ್ಫುಲ್ ಅನಿಸಿದರೆ ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದ್ರ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.